ಉಡುಪಿಯ ಪ್ಯಾರಾಮೆಡಿಕಲ್ ಕಾಲೇಜಿನ ವಿಡಿಯೋ ಕಾಂಡಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳು ದಿನಕ್ಕೆ ಕೂಡ ಆಗ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ ಇದರ ಬೆನ್ನಲ್ಲೇ ಮೊನ್ನೆ ಜೋರಾಗಿ ಪ್ರತಿಭಟನೆ ಮಾಡಿದಂತಹ ಪಿಯ ವಿದ್ಯಾರ್ಥಿನಿಯರಿಗೆ ಈಗ ಆನ್ಲೈನ್ ನಮಕಿ ಹಾಕುವ ಕೆಲಸವನ್ನ ಕೆಲವೊಂದಷ್ಟು ದುಷ್ಕರ್ಮಿಗಳು ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ ಬನ್ನಿ ಅದರ ಬಗ್ಗೆ ಡೀಟೇಲ್ಸ್ ನೋಡೋಣ ಉಡುಪಿ ವಿಡಿಯೋ ವಿರುದ್ಧ ಮಾತಾಡಿದವರಿಗೆ ಧಮಕಿ ಸಾಮಾಜಿಕ ಜಾಲತಾಣದಲ್ಲಿ ಅವಾಚ್ಯ ನಿಂದನೆ ಎಬಿವಿಪಿ ಕಿಡಿ ಉಡುಪಿಯ ಖಾಸಗಿ ಕಾಲೇಜಿನ ಶೌಚಾಲಯದಲ್ಲಿ ವಿಡಿಯೋ ಚಿತ್ರೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಜಿಲ್ಲೆಯಲ್ಲಾಗ್ತಾ ಇದೆ ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕಾಲೇಜಿನ ಆಡಳಿತ ಮಂಡಳಿ ಪೊಲೀಸ್ ಇಲಾಖೆ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿತ್ತು ಪ್ರತಿಭಟನೆಯ ಸಂದರ್ಭ ಪೊಲೀಸ್ ಇಲಾಖೆಯ ವೈಫಲ್ಯ ಮತ್ತು ರಾಜ್ಯ ಸರ್ಕಾರದ ಹೇಳಿಕೆಗಳ ವಿರುದ್ಧ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಈ ಸಂದರ್ಭ ವಿದ್ಯಾರ್ಥಿಗಳು ಕಾಲೇಜಿನ ಆಡಳಿತ ಮಂಡಳಿ ಕುರಿತು ಸಾಕಷ್ಟು ವಿಚಾರಗಳನ್ನು ತನ್ನ ಹೇಳಿಕೆಯಲ್ಲಿ ಹೊರಹಾಕಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಸದ್ಯ ವಿಡಿಯೋದಲ್ಲಿರುವ ವಿದ್ಯಾರ್ಥಿನಿಯರನ್ನ ಟಾರ್ಗೆಟ್ ಮಾಡಿಕೊಂಡು ಒಂದಷ್ಟು ಕಾಮೆಂಟ್ ಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಈ ಬಗ್ಗೆ ಎಬಿವಿಪಿ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ ಪೊಲೀಸರು ಈ ಬಗ್ಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕಿದೆ ಎಬಿವಿಪಿ ಪ್ರತಿಭಟನೆ ವೇಳೆ ವಿದ್ಯಾರ್ಥಿನಿ ಕಾಲೇಜಿನ ಆಡಳಿತ ಅಧಿಕಾರಿಯ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ಲು ವಿದ್ಯಾರ್ಥಿನಿ ಹೇಳಿಕೆಯ ವಿಡಿಯೋ ವೈರಲ್ ಆಗಿರುವ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ವಿದ್ಯಾರ್ಥಿನಿಯ ಹೇಳಿಕೆಗೆ ಕಾಮೆಂಟ್ ಗಳು ಬರ್ತಾ ಇದೆ ಜಿಗರ್ಕೋಪ್ರಾ ಅನ್ನುವ ಪ್ರೊಫೈಲ್ ಮೂಲಕ ಸಾಕಷ್ಟು ಬೆದರಿಕೆಯ ಕಾಮೆಂಟ್ ಗಳನ್ನ ಮಾಡಲಾಗ್ತಾ ಇದೆ Yeah. ಪ್ರತಿಭಟನೆಯಲ್ಲಿ ಆ ಕಾಲೇಜಿನ ಹುಡುಗಿನೇ ಒಬ್ಬ ಕಾಲೇಜಿನ ಹುಡುಗಿ ಅವಳ ಕಾಲೇಜಲ್ಲಿ ಏನಾಗ್ತಿತ್ತು ಆ ನಿಜ ಘಟನೆ ಏನಾಗ್ತಿತ್ತು ಅನ್ನೋದನ್ನ ವ್ಯಕ್ತಪಡಿಸಿದಾಳೆ ಆ ವ್ಯಕ್ತಪಡಿಸಿದ ಹುಡುಗಿಗೆ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಯಾವ ರೀತಿಯಾಗಿ ಅಶ್ಲೀಲವಾಗಿ ಆಗಿರ್ಬೋದು ಬಲ್ಗರ್ ಆಗಿ ಕಮೆಂಟ್ಸ್ ಹಾಕ್ತಾ ಇದ್ದಾರೆ ಅನ್ನುವಂಥದ್ದು ಮತ್ತೆ ಯಾವ ರೀತಿಯಲ್ಲಿ ಟ್ರೋಲ್ ಮಾಡ್ತಾ ಇದ್ದಾರೆ ಈಗ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಏನಾಗಿದೆ ಅಂತ ಹೇಳಿದ್ರೆ ದಿನದಿಂದ ದಿನಕ್ಕೂ ಒಳ್ಳೆಯದನ್ನ ಸ್ಪ್ರೆಡ್ ಮಾಡ್ತಿರೋದಲ್ಲದೆ ಅದರ ಮೇಲೆ ವಾಪರ್ಟ್ಸ್ ರಿಟರ್ನ್ ಕಮೆಂಟ್ಸ್ ಅನ್ನು ಕೂಡ ಹಾಕ್ತಾ ಇದ್ದಾರೆ ಇದರ ಮೇಲೆ ಕರೆಕ್ಟ್ ಆಗಿ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಸರ್ಕಾರದಲ್ಲಿ ಮನವಿ ಮಾಡ್ತಾರೆ ಉಡುಪಿ ಜಿಲ್ಲೆಯ ಕಾಲೇಜಲ್ಲಿ ನಡೆದ ಘಟನೆ ದಿನೇ ದಿನೇ ಹೊಸ ಆಯಾಮ ಪಡೆದುಕೊಳ್ತಾ ಇದ್ದು ವಿದ್ಯಾರ್ಥಿಗಳನ್ನ ಟ್ರೋಲ್ ಮಾಡ್ತಾ ಇರೋ ಪೇಜ್ಗಳ ವಿರುದ್ಧ ನಗರದ ಸೆನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ದೀಪಕ್ ಜೈನ್ ಪಬ್ಲಿಕ್ ಟಿವಿ ಉಡುಪಿ